ಕರ್ನಾಟಕ ಪರೀಕ್ಷಾ ಮಂಡಳಿಯ ಮೂಲಕ ಸನ್ಮಾನ್ಯ ಬಿಸಿ ನಾಗೇಶ್ ಅವರು ಒಂದು ಖಾಸಗಿ ಏಜೆನ್ಸಿ ಬೆಂಗಳೂರಿನ ಒಂದು ಖಾಸಗಿ ಏಜೆನ್ಸಿಯನ್ನು ಬಳಸಿಕೊಂಡು ಅವರಿಗೆ ವರ್ಷಕ್ಕೆ ಸುಮಾರು 94-95,000 ರೂಪಾಯಿ ಅಂದ್ರೆ 1 ಲಕ್ಷದ ಒಳಗಡೆ ಇಲ್ಲಿನ ಕಣಕ್ಕೆ ಅಷ್ಟು 94-95,000 ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕನಿ ಇಷ್ಟು ಹಣವನ್ನ ಪಾವತಿ ಮಾಡ್ಕೊಂಡು ಇವರ ಟ್ವಿಟ್ಟರ್ ಖಾತೆ ಇವರ ಫೇಸ್‌ಬುಕ್ ಖಾತೆ ಅಥವಾ ಇನ್ನೊಂದು ಸೋಶಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಕೌಂಟ್ಗಳನ್ನ ಹ್ಯಾಂಡಲ್ ಮಾಡೋ ಕೆಲಸವನ್ನ ಮಾಡಿದ್ದಾರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಇವರು ಈ ತರ ಉಪಯೋಗ ಪಡೆಕೊಂಡ್ರೆ ಖಂಡಿತ ಅಭ್ಯಂತರ ಇಲ್ಲ ಆದರೆ ಅವರ ಖಾಸಗಿ ಕಾರ್ಯಕ್ರಮಗಳಿಗೆ ಅವರ ಖಾಸಗಿ ಪ್ರಚಾರಕ್ಕೆ ಬಿಜೆಪಿ ಪ್ರಚಾರಕ್ಕೆ ಇದನ್ನ ಬಳಸಿಕೊಂಡಿರತಕ್ಕಂತದ್ದು ಖಂಡನೀಯ ಅವರು ಕರ್ನಾಟಕ ಪರೀಕ್ಷಾ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿಗೆ ಸಂಬಂಧಪಟ್ಟಂತೆ ಅದರ ಸುದ್ದಿಗಳನ್ನು ಕೊಡೋದಕ್ಕೆ ಅದರ ಆದೇಶಗಳನ್ನು ಕೊಡೋದಕ್ಕೆ ಅದರ ಮಾಹಿತಿಯನ್ನು ಕೊಡೋದಕ್ಕೆ ಈ ಏಜೆನ್ಸಿ ಮೂಲಕ ಹಣ ಪಾವತಿ ಮಾಡಿದ್ರೆ ಖಂಡಿತ ವಿರೋಧ ಇರ್ತಿರಲಿಲ್ಲ ಇವತ್ತು ಇಲ್ಲಿ ಇಂತಹ ದುರುಪಯೋಗದ ಮೂಲಕ ಸ್ವಜನ ಪಕ್ಷಪಾತವನ್ನು ಸಹ ಮಾಡಿದರೆ ಈ ಸಂಬಂಧ ರಾಜ್ಯ ಸರ್ಕಾರ ತನಿಖೆ ಮಾಡಿ ಹಣವನ್ನು ವಾಪಸ್ ಸನ್ಮಾನ್ಯ ಸಚಿವರಿಂದ ವಾಪಸ್ ಪಡೆಕೋಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡುತ್ತೇನೆ।